ನೂರಕ್ಕೆ ನೂರು ಈಗಾಗಲೇ ಈ ಭ್ರಷ್ಟಾಚಾರ ಈಗಾಗಲೇ ಹೊರಗೆ ಬಂದಿದೆ. ಆದಷ್ಟು ಬೇಗ ತನಿಖೆ ಆಗ್ಬೇಕು. ಪರಿಜಾತಿ ಪರಿಷತ್ ಪಂಗಡದ ಈ ಹಣವನ್ನು ಲೂಟಿ ಮಾಡಿದರೆ ಅದಕ್ಕೆ ಸರಿಯಾದ ಶಿಕ್ಷೆ ಈ ಕಾಂಗ್ರೆಸ್ ಅನುಭವಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಈಗಾಗಲೇ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧ ನಮ್ಮ NDA ನೇತೃತ್ವದ BJP ಮತ್ತೆ JDS ನ ನೇತೃತ್ವದಲ್ಲಿ ಈಗಾಗಲೇ ಪಾದಯಾತ್ರೆ ಮುಖಾಂತರ ಇವತ್ತು ಅಧಿಕೃತವಾಗಿ ಚಾಲನೆ ಆಗ್ತಾ ಇದೆ. ಇಲ್ಲಿ ಬರ್ತಿರುವಂತ ಜನಸ್ತೋಮವನ್ನ ನೋಡಿದ್ರೆ ವಾಲಂಟಿಯರ್ ಆಗಿ ನಮ್ಮ ಕಾಂಗ್ರೆಸ್ ವಿರೋಧಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ನೋಡಿದ್ರೆ ನೂರಕ್ಕೆ ನೂರು. ಈಗಾಗಲೇ ಈ ಭ್ರಷ್ಟಾಚಾರ ಈಗಾಗಲೇ ಹೊರಗೆ ಬಂದಿದೆ. ಈಗಾಗಲೇ ಗವರ್ನರ್ ಕೂಡ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಆದಷ್ಟು ಬೇಗ ತನಿಖೆ ಆಗ್ಬೇಕು. ಪರಿಜಾತಿ ಪರಿಷತ್ ಪಂಗಡದ ಈ ಹಣವನ್ನು ಲೂಟಿ ಮಾಡಿದ್ದಾರೆ ಅದಕ್ಕೆ ಸರಿಯಾದ ಶಿಕ್ಷೆ ಈ ಕಾಂಗ್ರೆಸ್ ಅನುಭವಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಈಗಾಗಲೇ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧ ನಮ್ಮ NDA ನೇತೃತ್ವದ BJP ಮತ್ತೆ JDS ನ ನೇತೃತ್ವದಲ್ಲಿ ಈಗಾಗಲೇ ಪಾದಯಾತ್ರೆ ಮುಖಾಂತರ ಇವತ್ತು ಅಧಿಕೃತವಾಗಿ ಚಾಲನೆ ಆಗ್ತಾ ಇದೆ. ಇಲ್ಲಿ ಬರ್ತಿರುವಂತ ಜನಸ್ತೋಮವನ್ನ ನೋಡಿದ್ರೆ ವಾಲಂಟಿಯರ್ ಆಗಿ ನಮ್ಮ ಕಾಂಗ್ರೆಸ್ ವಿರೋಧಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ನೋಡಿದ್ರೆ ನೂರಕ್ಕೆ ನೂರು. ಈಗಾಗಲೇ ಈ ಭ್ರಷ್ಟಾಚಾರ ಈಗಾಗಲೇ ಹೊರಗೆ ಬಂದಿದೆ. ಈಗಾಗಲೇ ಗವರ್ನರ್ ಕೂಡ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಆದಷ್ಟು ಬೇಗ ತನಿಖೆ ಆಗ್ಬೇಕು. ಪರಿಜಾತಿ ಪರಿಷತ್ ಪಂಗಡದ ಈ ಹಣವನ್ನು ಲೂಟಿ ಮಾಡಿದ್ದಾರೆ ಅದಕ್ಕೆ ಸರಿಯಾದ ಶಿಕ್ಷೆ ಈ ಕಾಂಗ್ರೆಸ್ ಅನುಭವಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.